ಇವತ್ತು ಹೀರೋ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಇಲ್ಲಿ ಬಂದಿರೋ ಸಿನಿಮಾ ಪ್ರೇಮಿಗಳಿಗೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಬೆಳ್ಳಿತೆರೆಯ ಬಾದ್ಶಾಗೆ ಬೆಳ್ಳಿ ಮಹೋತ್ಸವ ತುಂಬಾ ಸಂತೋಷ. 25 ವರ್ಷಗಳ ಪಯಣ, ಈ ಪಯಣದಲ್ಲಿ ಅವರು ಎಷ್ಟು ಏಳು ಬೀಳುಗಳು, ನೋವುಗಳು, ಕಷ್ಟಗಳು ಇದೆಲ್ಲ ಫೌಂಡೇಶನ್ ಹಾಕೊಂಡು ಅದಕ್ಕೆ ಮೇಲೆ ಒಂದು ಸಿಂಹಾಸನ ಹಾಕೊಂಡು ಇವತ್ತು ಬಾದ್ಶಾ ಆಗಿ ಕರ್ನಾಟಕದ ಆಸ್ತಿ ಅನ್ನಿಸ್ಕೊಂಡಿದ್ದಾರೆ. ನಿಜವಾಗಲೂ ಸುದೀಪ್ ಸರ್, ಈ ಒಂದು ನಿಮ್ಮ ಪಯಣದಲ್ಲಿ ಒಂದು 10 ವರ್ಷ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ದೀನಿ, ತುಂಬಾ ಸಂತೋಷ ಆಗ್ತಾ ಇದೆ. ಅವರು ಕರ್ನಾಟಕ ಬುಲ್ಡೋಸ್ ಅಲ್ಲಿ ಮಾತ್ರನೇ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಬಟ್ ಇಲ್ಲಿ ಆಲ್ರೌಂಡರ್ ಅವರು. ಅವರು ಗ್ರೇಟ್ ಆಕ್ಟರು, ಅದರ ಬಗ್ಗೆ ಮಾತಾಡಂಗಿಲ್ಲ, ಬಿಕಾಸ್ ಅವರ ಹೆಸರೇ ಅಭಿನಯ ಚಕ್ರವರ್ತಿ. ತುಂಬಾ ಒಳ್ಳೆ ಸಿಂಗರು, ಮ್ಯೂಸಿಕ್ ಮೇಲೆ ತುಂಬಾ ಇಂಟ್ರೆಸ್ಟ್, ಬಿಟ್ರೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೆ, ಟೈಮ್ ಇಲ್ಲ ಅವರಿಗೆ. ಅಂಡ್ ಅಬವ್ ಆಲ್ ಗ್ರೇಟ್ ಡೈರೆಕ್ಟರ್. ಅವ್ರ ಡೈರೆಕ್ಷನ್ ಅಲ್ಲಿ ಒಂದು 2-3 ಪಿಕ್ಚರ್ ನಾನು ಮಾಡಿದೆ. ಬರೀ ರವಿಶಂಕರ್ ಆಗಿದ್ದ ನನ್ನನ್ನ ಇವತ್ತು ಆರುಮುಗ ಅಂತ ಹೆಸರಿಟ್ಟು ಕೆಂಪೇಗೌಡ ಪಿಕ್ಚರ್ ಮುಖಾಂತರ ನನಗೊಂದು ಒಳ್ಳೆ ಬ್ರೇಕ್ ಕೊಟ್ಟು ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ಅದು ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೀನಿ. ಅದಕ್ಕೆ ಕಿಚ್ಚ ಸುದೀಪ್ ಅವರೇ ಕಾರಣ. ಥ್ಯಾಂಕ್ ಯು ಸುದೀಪ್ ಅವರೇ. 25 ಇಯರ್ಸು, 50 ಇಯರ್ಸು, 75 ಇಯರ್ಸು, 100 ಇಯರ್ಸ್ ಹಿಂಗೆ ಹೋಗ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಡೈಲಾಗ್ ಬೇಕಂತ. ಥ್ಯಾಂಕ್ ಯು ಹೇಳ್ತಾರೆ.